ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ. ನಿಮ್ದು ಏನೇ ಇದ್ದರೂ ಕೂಡ ಕನ್ನಡದಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ರಿಪ್ಲೈ ಕೊಡ್ತೀನಿ. ಯಾಕೆ ನನಗೆ ಇಂಗ್ಲೀಷ್ ಅಷ್ಟಾಗಿ ಬರೋದಿಲ್ಲ, ಹಾಗಾಗಿ ನೀವು ಮಾಡೋ ಕಮೆಂಟ್ ನನಗೆ ಅರ್ಥನೂ ಆಗೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ ಮಾಡ್ತಾ ಇದ್ದೀನಿ. ತಿಂಡಿ ಕೂಡ ಆಯಿತು. ತಿಂಡಿಗೆ ಬಂದು ಚಪಾತಿ ಆಲೂಗಡ್ಡೆ ಪಲ್ಯ ಮಾಡಿದ್ವು. ತಿನ್ಕೊಂಡು ಇವಾಗ ಊರಿಗೆ ಹೋಗ್ತಿದ್ವಿ, ಅಪ್ಪವ್ರ ಮನೆಗೆ. ಅಪ್ಪವ್ರ ಮನೆಗೆ ಹೋಗ್ತಾ ಇರೋದ್ರಿಂದ ಓಟ್ ಕೂಡ ಅಕ್ಕಗೆ ನಾವು ಊರಿಗೆ ಹೋಗ್ಬೇಕು ಅಂದರೆ ನಾಳೆ, ಇವತ್ತಲ್ಲ ನಾಳೆ ಇರೋದ್ರಿಂದ ಓಟು ನಾಳೆ ಹೋಗ್ತೀವಿ. ಮೋಸ್ಟ್ಲಿ ನಾನು ಈ ವಿಡಿಯೋ ಬಂದು ನಿಮಗೆ ತಲುಪಷ್ಟಲ್ಲಿ ಓಟ್ ಕೂಡ ಮುಗ್ದೋಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ನಾಳೆ ಬೇರೆ ವಿಡಿಯೋ ಹೋಗ್ತಿದ್ದೀನಿ, ನಾಳಿದ್ದು ಬರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಮತ್ತೆ ಏನಪ್ಪ ಈ ಓಟು ಅಂತಿದ್ದೀರಾ ಅಂತ ಕೇಳೋಕ್ಕೋಗ್ಬೇಡಿ. ಇದು ನಾನು ಮಾಡ್ತಾ ಇರೋ ವ್ಲಾಗ್ ಬಂದು ಮಂಗಳವಾರದ ವ್ಲಾಗು. ನಾಳೆನೇ ಬುಧವಾರ ಓಟಿರೋದ್ರಿಂದ ನಾವು ಬುಧವಾರ ಓಟ್ ಹಾಕೋಕ್ಕೆ ನಮ್ಮ ಹಳ್ಳಿಗೆ ಕೂಡ ಹೋಗ್ಬೇಕು. ಇವತ್ತು ಅಪ್ಪರ ಮನೆಗೆ ಹೋಗ್ತೀವಿ. ಅಪ್ಪರಿಗೆ ಒಂದು ಸೊಳ್ಳೆ ಪರದೆ ತರಿಸಿದ್ವಲ್ವಾ, ಅಂದರೆ ಅದು ಅಪ್ಪ ದಾರದಲ್ಲಿ ಕಟ್ತಿತ್ತು. ಇದು ಹಾಗೆಯೇ ಫಿಟ್ ಮಾಡೋವಂಥದ್ದು, ಅಪ್ಪರಿಗೆ ಕಂಫರ್ಟಬಲ್ ಆಗಿರುತ್ತೆ. ಆ ದಾರದಲ್ಲಿ ಬಿಚ್ಚಿ ಕಟ್ಟಿ ಮತ್ತು ಅಪ್ಪ ಅಲ್ಲಿ ಮೊಳೆ ಎಲ್ಲ ಹೊಡೆಯೋಕ್ಕಾಗಲ್ಲ ರೂಮಲ್ಲಿ ಅಂತ ಅದನ್ನು ಕೂಡ ಹಾಕ್ಕೊಂಡಿಲ್ಲ. ಹಾಗಾಗಿ ಸೊಳ್ಳೆ ಪರದೆ ತರಿಸಿದ್ದು, ಅದನ್ನು ತಗೊಂಡು ಅಪ್ಪರ ಮನೆಗೆ ಹೋಗ್ಬಿಟ್ಟು ಅದೆಲ್ಲ ಫಿಟ್ ಮಾಡಿಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ. ನನ್ನ ಮಗ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಏನಾಗಿದೆ ಅಂತ. ಸಿಕ್ಕಾಬಟ್ಟೆ ತಲೆನೋವು, ನಾನು ಊರಿಗೆ ಮದುವೆಗೆ ಹೋಗಿದ್ದಲ್ವಾ, ಅಲ್ಲಿಗೆ ಹೋಗಿ ಬಂದಮೇಲೆ ಸಿಕ್ಕಾಬಟ್ಟೆ ತಲೆ ಮತ್ತು ಕುತ್ತಿಗೆ ಭಾಗ ಎಲ್ಲ ಸಿಕ್ಕಾಬಟ್ಟೆ ನೋವಿದೆ. ರಾತ್ರಿ ಎಲ್ಲ ಮೆಡಿಷನ್ ಎಲ್ಲ ತಗೊಂಡೆ, ಆದರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ನೋಡೋಣ, ಸ್ವಲ್ಪ ಇವಾಗ ಪರವಾಗಿಲ್ಲ, ಆದರೆ ಬಿ ಪಿ ಲೋ ಆದರೂ ಕೂಡ ನನಗೆ ಆ ಥರ ಆಗ್ಬಿಡುತ್ತೆ. ಅದು ಸಿರಪ್ ಕೊಟ್ಟಿದ್ರು, ಅದನ್ನು ಕೂಡ ತಗೊಂಡಿದ್ದೀನಿ. ಮತ್ತು ಕೈಗೆ ಕಪ್ಪ ಬಳೆ ಹಾಕಿಲ್ಲ ಅಂತ ಅನ್ಕೊಬಿಡಿ. ಅವರು ಒಂದು 15 ದಿನ ಹಾಕ್ಬಿಡಿ ಅಂತಿದ್ರು. ಅದು ಯಾಕೆ ಅದು ಹೋಗಿ ಅಲ್ಲಿ ಟಚ್ ಆಯಿತು ಅಂದರೆ ಎಲ್ಲ ಇದಾಗುತ್ತೆ, ಮತ್ತು ಸ್ವಲ್ಪ ನೋವು ಕೂಡ ಇದೆ ಅಲ್ವಾ, ಹಾಗಾಗಿ ನಾನು ಬಳೆ ಏನು ಹಾಕ್ಕೊಂಡಿಲ್ಲ. ಬನ್ನಿ ಇವಾಗ ಹೋಗೋಣ, ನಾನು ಶೈಲಿ ಪಾಪ ಮೂರು ಜನ ಕೂಡ ಹೋಗ್ತಾ ಇದ್ದೀವಿ. ಬನ್ನಿ, ಅಪ್ಪವ್ರ ಮನೆಯದು ಅಪ್ಪನಿಗೆ ತಂದಿರೋ ಸೊಳ್ಳೆ ಪರ್ದ. ಮತ್ತು ಇದು ಕಾಳುಗಳು, ಏನೆಲ್ಲ ಕಾಳಿದೆ ಗೊತ್ತಾ? ಇಲ್ಲಿ ಬೀನ್ಸ್ ಕಾಳಿದೆ, ತೊಗರಿ ಕಾಳಿದೆ, ಮತ್ತು ಹೀರೆ ಬೀಜ ಇದೆ. ಅಲ್ಲಿ ಅಪ್ಪವ್ರ ಮನೆ ಹತ್ರ ಜಾಗ ಇದೆ, ಎಲ್ಲಾದರೂ ನೆಡ್ಲಿ ತಂಗಿ ಅಂದ್ಬಿಟ್ಟು ತಗೊಂಡು ಹೋಗ್ತಿದ್ದೀನಿ. ಬಾ, ಚೆನ್ನಾಗಿ ಕಾಣ್ತಿದೆ ಕಣ. ಹೌದು, ಏನು ನೋಡಿ, ಈ ರೀತಿನೇ ಬರುತ್ತೆ ಅಪ್ಪವ್ರದ್ದು. ಅಪ್ಪಂದು ಕೂಡ ಅಲ್ಲೂ ಕಲರ್ ಹಂಗೆ ಕಲರ್ ಬೇರೆ ಇರ್ಬೋದು ಮೋಸ್ಟ್ಲಿ. ಸೊ ಒಂದು ಮಸ್ಕಿಟೋ ನೆಟ್ ತರಿಸ್ಬಿಟ್ಟು ಎಲ್ಲರಿಗೂ ಇಷ್ಟ ಆಗಿ ನಮ್ಮ ಮನೇಲೇ ಮೂರಿದೆ ಇವಾಗ ಮಸ್ಕಿಟೋ. ಅಪ್ಪರು ಕೂಡ ತಗೊಂಡು ಹೋಗ್ತಾ ಇದ್ದೀವಿ, ನೋಡೋಣ ಹಾಕೋದೆಲ್ಲ ತೋರಿಸ್ತೀವಿ. ಬನ್ನಿ, ಆಟೋದಲ್ಲಿ ಯಾರು ಹೋಗ್ತಾ ಇದ್ದಾರೆ? ಹಾಂ, ಆಟೋದ ಬಂದಿಲ್ವಂತೆ ಪುಟ್ಟ. ಆಟೋ ಹೋದಲ್ಲಿ ಹೋಗ್ಬೇಕಂದವನು. ಸರಿ ಬಿಜಿ, ನೀನು ಆಟೋದಲ್ಲಿ ಹೋಗು, ನಾವು ಬೈಕಲ್ಲಿ ಹೋಗ್ತೀವಿ. ಹಾಂ, ಬೇಡ ಬೇಡ, ನೀನು ಆಟೋದಲ್ಲೇ ಹೋಗು. ಅಯ್ಯೋ, ಇಲ್ಲಿ ಬಾಕಂದ ಬುಜ್ಜಿಮ್ಮ, ಬಾ ಇಲ್ಲಿ. ಬೇಡ ಬಿಡು, ಅವ್ನು ಅವ್ನು ಹೇಳಿದ ಮತ್ತೆ ಯಾವತ್ತಾನೆ ಕೇಳ್ತಾನೆ ಪುಟ. ಹ್ಞೂ ಹ್ಞೂ, ಯಾಕಮ್ಮ ಮೊಮ್ಮರ ಕೈ ನೋವು? ಅಚ್ಚೋ, ಕೋಳಿ ಮರಿ ತಗ ಕುಂತದಲ್ಲ ಫಸ್ಟ್, ಒಂದು ಮೊಟ್ಟೆ ಕುರಿಸಿದ್ದು. ನಾಟಿ ಕರ್ಬೇವಿನ ಗಿಡ ಹಣ್ಣು ಬಿಟ್ಬಿಟ್ಟಿದೆ ನೋಡಿ, ಚೆನ್ನಾಗಿದೆ. ಈ ಬೀಜ ತಗೊಂಡು ಬೇಕಾದ್ರೆ ಬಿತ್ತನೆ ಮಾಡ್ಬೋದು. ನಮ್ಮಮ್ಮ ನೆಟ್ಟಿರೋ ಕರಿಬೇವಿನ ಗಿಡ ಇದೊಂದೇ ಉಳ್ಕೊಂಡಿರೋದು ಇಲ್ಲಿ. ಏನವ ಕರಿಬೇವಿನ ಹಣ್ಣು ತಿಂತಾರೆ ಕಣವ? ಯಾಕೆ ಕರಿಬೇವಿನ ಹಣ್ಣು ತಿನ್ನಲ್ವ? ನಾವು ಹೊಸಿ ತಿಂದಿದ್ದೇವೆ ಅವಾಗೆಲ್ಲ. ಎಲ್ಲ ಕಾಳುಗಳೆಲ್ಲ ನೆಡೋದು. ಹಾಂ, ಬದನೆಕಾಯಿ ಬಿಟ್ಬಿಟ್ಟೈತೆ ಅಂಜು. ಬದನೆಕಾಯಿ ಕುಯ್ಕೋಬೇಕು ತಾನೆ? ಹಾಂ, ಟೊಮೊಟೊ ಗಿಡ, ಬದನೆ ಗಿಡ, ಇಲ್ಲಿ ಒಂದು ತೊಂಡೆ ಗಿಡ ಹಾಕವ್ರೆ, ಮೇಕಪ್ಸ್ಬೇಕು. ಸೀಬೆ ಗಿಡ ಉಟ್ಕೊಂಡೈತೆ ಅಲ್ಲೊಂದು. ಇಲ್ಲಿ ಒಂದು ದಾಶವಾಳ. ಏನು ಇದ್ರ ಹೆಸರೇನು ಇಟ್ಟಿದ್ದೀರಪ್ಪ ಕುರಿಮರಿ? ಪಿಂಟು. ಪಿಂಟು ವರ್ಷ ಒಂದು ತಿಂಗಳು ಬರ್ತಾಡಣ, ಅದಕ್ಕೆ ಇವತ್ತು ಫುಲ್ ಸ್ನಾನ ಎಲ್ಲ ಮಾಡಿಸ್ಬಿಟ್ರೆ ನಮ್ಮ ಪಿಂಟುಗೆ. ಹ್ಯಾಪಿ ಬರ್ಡೇ ಪಿಂಟು. ಕೇಕ್ ಕಟ್ ಮಾಡಿಸ್ಬೋದಿತ್ತಲ್ಲ ಒಂದು ವರ್ಷ ಆದ್ಮೇಲೆ. ಪಿಂಟು ಪಿಂಟು ಏನೋ ತಿಂತಾವಳೆ ಪಿಂಟು, ಪಿಂಟು ತಿಂತಾವನೆ ಪಿಂಟು.
ನೀನ್ ಹಿಂದಿಂದನೇ ಸುತ್ತಲ್ಲ, ಇದು ದೊಡ್ಡದಾದ ಮೇಲೆ ಏನ್ ನೋಡ್ಬೇಕು, ಅದ್ ಹೆಂಗ್ ಮಾಡುತ್ತೆ ಅಂತ ಗೊತ್ತಾಯ್ತಾ. ನೋಡಲ್ಲಿ ಹೆಂಗ್ ಹೋಯ್ತಾ ಇದ್ದವಳ ಹಿಂದೆ. ಬಾಲೆಲ್ಲ ಹೋಗ್ಬೇಡ, ಹುಷಾರು ಕುಮಾರ ಬಾ ಅಂತ ಚಿಕ್ಕದ ಬೇರೆ ಕೊಡ್ತಾನೆ. ಮೇಲ್ಗಡೆ ಹೋಗಿ ಒಸಿದಿರ ಆಯ್ತಾ ಮನೆಗೆ? ಒಂದಿನ ಹೋಗಿಲ್ಲ, ಗೃಹ ಪ್ರವೇಶ ಆದ್ಮೇಲೆ ಒಂದ್ಸರಿ ಹೋಗಿದ್ದಾನೆ ಮೇಲ್ಗಡೆ. ಸರಿ ನೋಡ್ಕೊಂಡು ಬಂದ್ಬಿಡೋಣ ಹೆಂಗ್ ಮಡಗಿದ್ರಿ ಅಂತ. ಮೇಲ್ಗಡೆ ಒಂದು ಆಸೆ ಇರ್ಬೋದು, ಅಷ್ಟು ದೊಡ್ಡದಾಗಿದೆ ನೋಡಿ. ಹಾಲು ಎಲ್ಲ ಖಾಲಿ ಖಾಲಿ. ಎಲ್ಲ ಖಾಲಿ ಖಾಲಿ. ಎಲ್ಲ ಖಾಲಿ. ವಾಷಿಂಗ್ ಮಿಷಿನ್ ಇದೆ ಇಲ್ಲೊಂದು, ಮಂಚ ಇದೆ ಇಲ್ಲೊಂದು. ಹೌದು ಖಾಲಿ ಖಾಲಿ. ಬಾ ಬಾ ಬಾ. ಆಚೆ ಹೊರಗಡೆ ವರಾಂಡ ಬಿಸಿಲು ಸೂಪರ್. ಇಲ್ಲಿ ಮುಂದಕ್ಕೆ ಸೀಟ್ ಹಾಕ್ಸ್ಬೇಕು. ಇಲ್ಲಿ ಹೊತ್ಕೊಂಡು ಮೇಲೆ ಹೋಗ್ಬೋದು. ಬಾ ಬಾ ಮನೆ ಬಾ ಬಾ ರಚಿನ. ಟೈಮ್ ಕೇಳ್ತಿದೆಯಾ? ಹ್ಮ್ ನಡಿ. ಟೈಮ್ ಏನಕ್ಕೆ ಕೇಳ್ದೆ ನಡಿ ನೀನು. ನಾವು ಬೆಳಗ್ಗೆ ಬೆಳಗ್ಗೆನೆ ಬಂದಿರೋದ್ರಿಂದ ತಂಗಿ ಎಲ್ಲ ತಿಂಡಿ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಕೂಡ ಎಲ್ಲ ಮುಗಿಸಿದ್ಲು. ಮುಗಿಸಿದ ನಂತರ ಇವಾಗ ಅಪ್ಪ ಚಿಕನ್ ತೊಗೊಂಡು ಬರ್ತೀನಿ ಅಂದ್ಕೊಂಡೋಗಿದ್ದಾರೆ, ಬೇಡ ಅಂತಂದರೆ ಬೇಗನೆ ಬಂದು ಅಲ್ವಾ, ಹಾಗಾಗಿ ಚಿಕನ್ ತೊಗೊಂಡು ಬರ್ತೀನಿ ಅಂತ ಹೋದರು. ಬುಜ್ಜಿ ಬೇಬಿ ನೋಡಿ ಏನು ಮಾಡ್ತಾ ಇದ್ದಾನೆ ಅಂತ. ಇವಾಗ ಚಿಕನಲ್ಲಿ ಏನು ಮಾಡೋದು ಅಂತ ನೋಡೋಣ. ಇಲ್ಲ ಗೀ ರೈಸ್ ಮಾಡೋದು, ಬಿರಿಯಾನಿ ಮಾಡೋದು ಮೊದಲು ಡಿಸ್ಕಸ್ ಮಾಡಿಬಿಡ್ತೀವಿ. ಚಿಕನೆಲ್ಲ ವಾಶ್ ಮಾಡಿಟ್ಟಿದ್ದಾರೆ, ವಾಶ್ ಮಾಡಿಟ್ಬಿಟ್ಟು ಇವಾಗ ಪಕ್ಕದಲ್ಲಿ ನಮ್ಮ ಹಳ್ಳಿಗಳಲ್ಲೆಲ್ಲ ನಮ್ಮ ಮನೆಗಳಲ್ಲೆಲ್ಲ ಚಿಕನ್ ಒಳಗಡೆ ಮಾಡಲ್ಲ ಹೊರಗಡೆ ಮಾಡ್ತೀವಿ. ಬುಜ್ಜಿ ಬೇಬಿ ನೋಡಿ ಏನು ಮಾಡ್ತಾ ಇದ್ದಾನೆ ಅಂತ. ಅವನಾಗಿ ಕೈ ತಿಂದ್ಬಿಟ್ಟಂಗೆ ಆಡ್ತಾ ಇದ್ದಾನೆ. ಹಾಗಾಗಿ ತಂಗಿ ಚಿಕನ್ನ ಸ್ವಲ್ಪ ಅಲ್ಲೇ ಅಂದರೆ ಪಕ್ಕದಲ್ಲೇ ಜಾಗ ಇದೆಯಲ್ಲೋ ನಮ್ಮದು, ಅಲ್ಲೇ ಮನೆ ಒಳಗಡೆ ಅಲ್ಲಿ ಹಿಂದೆ ಮನೆಯಲ್ಲಿ ಮಾಡ್ತಾ ಇದ್ದಾಳೆ. ಇಲ್ಲಿ ಒಳಗಡೆ ಗಿರೈಸ್ಗೆಲ್ಲ ರೆಡಿ ಮಾಡಿಬಿಟ್ಟು ಓದು. ಇಲ್ಲಿ ಎಲ್ಲ ಮಕ್ಕಳೆಲ್ಲ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದಾರೆ. ಏನೋ ಖುಷಿ ಅಪ್ಪ ಅವ್ರ ಮನೆಗೆ ಬಂತು ಅಂತ ಅಂದರೆ. ನಾನು ಮೇಲ್ಗಡೆ ಎಲ್ಲ ಹೋಗಿ ತೋರಿಸ್ಕೊಂಡು ಬಂದೆ ಅಲ್ವ, ಮನೆಯೆಲ್ಲ ಹೇಗಿದೆ ಚೆನ್ನಾಗಿದೆ ಅಲ್ವಾ. ತುಂಬ ಜನ ನೋಡಿರಲ್ಲ, ಒಂದಿಷ್ಟು ಜನ ನೋಡಿರ್ತಾರೆ. ನಾನು ಮೊದಲೇ ವೀಡಿಯೋ ಎಲ್ಲ ಹಾಕಿದೆ ಅಪ್ಪ ಅವ್ರ ಮನೆ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಮನೆಯೆಲ್ಲ, ಅಂದರೆ ಅಂದರೆ ಹೇಳೋದಕ್ಕೆ ಜನ ಎಲ್ಲ ತುಂಬ ಕಡಿಮೆ ಇದ್ದಾರೆ. ಅಂದರೆ ಮನೆ ತುಂಬ ಸಿಕ್ಕಾಪಟ್ಟೆ ದೊಡ್ಡದಾಯಿತು. ಕೆಳಗಡೆ ಫ್ಲೋರು ಮೇಲ್ಗಡೆ ಫ್ಲೋರ್ ಎಲ್ಲ ಬಾಡಿಗೆಗೂ ಕೊಡೋಂಗಿಲ್ಲ, ಡೂಪ್ಲೆಕ್ಸ್ ಆಗಿರೋದ್ರಿಂದ. ಹಾಗಾಗಿ ತುಂಬ ಸ್ವಲ್ಪ ದೊಡ್ಡದೇ ಆಯಿತು ಮನೆ. ಅಂದರೆ ಇನ್ನು ಆ ಸೈಡ್ ರೂಮು ಅದು ಇದು ಅಂತ ನಿಮಗೇನು ತೋರಿಸಿಲ್ಲ. ಬುಜ್ಜಿ ಕಚ್ಚು 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 ಅಪ್ಪ ಹೇಳ್ಸಂಗಿಲ್ಲತ್ತೆ ಅಪ್ಪನ.
ಮಾಡೋಣ ಚಪಾತಿ. ಅಯ್ಯೋ ಅಯ್ಯೋ ನೀರಾ, ನೀರು ಕುಡಿಸ್ಬೇಕ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕುಡಿತಿದ್ದೀರ. ರೂಢಿ ಆಗ್ಲಿ ಬಿಡು, ಅಯ್ಯಂತ ತಿನ್ಸ್ಕೊಳಲ್ಲ ಕಣ ನಿನ್ ಕೈ. ಅವ್ರ ಅಮ್ಮ ಕೈಲಿ ತಿನ್ಸ್ಕೊತಾನೆ ಬಿಡು, ಅವ್ನು ತಿನ್ಸ್ಕೊಳಲ್ಲ ಕಣ. ಏನಿಷ್ಟು ಅವಳು ತಿನ್ನವೇನು ಬಂದಿಲ್ವಾ? ಅವಳು ನನ್ನಂಗೆ ಮೂಳೆ ಮೂಳೆಗಳು ಮತ್ತೆ ಬಾ ಅನ್ನು ಕುಡ್ಸಕ್ಕೂ ಬಾ. ಹ್ಮ್.